ಗೆಳೆಯರೇ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಬಂದಿದ್ದೀನಿ. ರೈಲ್ವೆ ಟ್ರ್ಯಾಕ್ ಮೇಲೆ ಹೆಚ್ಚಾಗಿ ಹೋಗೋದು ಬಸ್ಸುಗಳೆಲ್ಲ, ಲಾರಿಗಳೆಲ್ಲ, ಟ್ರೈನ್ಗಳು ಹೆಚ್ಚಾಗಿ. ಮನುಷ್ಯರು ರೈಲ್ವೆ ಟ್ರ್ಯಾಕ್ ಮೇಲೆ ಯಾವಾಗ ಬರ್ತಾರಪ್ಪ ಅಂದರೆ ನಿಮಗೆಲ್ಲ ಗೊತ್ತು. ಹೌದು, ಜೀವನದ ಮೇಲೆ ಬೇಜಾರಾದಾಗ, ಆತ್ಮಹತ್ಯೆ ಮಾಡ್ಕೋಬೇಕು ಅಂದಾಗ ಒಂದು ಆಪ್ಷನ್ ಅಂದರೆ ರೈಲ್ವೆ ಹಳಿಗೆ ಬಿದ್ದು ಸಾಯೋದು. ಆದರೆ ಇವತ್ತು ನಾನು ಆ ಕೆಲಸ ಮಾಡೋಕ್ಕೆ ಹೋಗ್ತಾ ಇಲ್ಲ, ಬದಲಾಗಿ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡೋಕ್ಕೆ ಇಲ್ಲಿ ಬಂದಿದ್ದೀನಿ. ನೀವು ನೋಡ್ತಿರ್ಬೋದು ರೈಲ್ವೆ ಟ್ರ್ಯಾಕ್ ಮೇಲೆ ಕಲ್ಲುಗಳೇ ಜಾಸ್ತಿ ಇದ್ದಾವೆ. ಯಾಕಪ್ಪ ಕಲ್ಲುಗಳನ್ನು ರೈಲ್ವೆ ಟ್ರ್ಯಾಕ್ ಅಕ್ಕಪಕ್ಕ ಹಾಕ್ತಾರೆ ಅಥವಾ ಯಾಕೆ ಹೀಗೆ ಮಾಡ್ತಾರೆ ಅಂತ ನೀವು ಈ ಪ್ರಶ್ನೆನ ಹಲವಾರು ಜನಗಳಲ್ಲಿ ಹಲವಾರು ಸಮಯದಲ್ಲಿ ಕಾಡಿರ್ಬೋದು. ಹೌದು, ರೈಲ್ವೆ ಟ್ರ್ಯಾಕ್ ಮೇಲೆ ರೈಲ್ವೆ ಅಕ್ಕಪಕ್ಕ ನಿಮಗೆ ಈ ಕಲ್ಲುಗಳು ಯಾಕೆ ಇರ್ತವೆ ಅಂದರೆ, ರೈಲ್ವೆ ಟ್ರ್ಯಾಕ್ಗಳು ಇರೋದು ಭೂಮಿ ಮೇಲೆ, ಭೂಮಿ ಅಂದರೆ ಮಣ್ಣು. ಮಣ್ಣು ಹೆಚ್ಚು ಕಡಿಮೆ ನಿಮಗೆ ಮಳೆಗಾಲದ ಸಂದರ್ಭದಲ್ಲಿ ಮಳೆ ಜಾಸ್ತಿ ಬಿದ್ದಾಗ ಮಣ್ಣು ಕಿತ್ಕೊಂಡು ಹೋಗ್ಬಿಡುತ್ತೆ. ಒಂದು ವೇಳೆ ಮಣ್ಣು ಕಿತ್ಕೊಂಡು ಹೋಗ್ಬಿಡ್ತು ಅಂದರೆ ರೈಲ್ವೆ ಟ್ರ್ಯಾಕ್ಗಳು ಅಲ್ಲಿಂದ ಕುಸಿಯೋಕ್ಕೆ ಪ್ರಾರಂಭ ಮಾಡುತ್ತೆ. ಈ ಥರ ಕುಸಿಯೋಕ್ಕೆ ಪ್ರಾರಂಭ ಮಾಡಿಬಿಟ್ರೆ ಇದರ ಮೇಲೆ ಹೋಗುವಂತಹ ಭಾರವಾದಂತಹ ರೈಲು ಕುಸಿದು ಬೀಳೋ ಚಾನ್ಸಸ್ ಇರುತ್ತೆ. ಇದೇ ಕಾರಣ ಸ್ನೇಹಿತರೆ, ಇದೇ ಕಾರಣ ರೈಲ್ವೆ ಟ್ರ್ಯಾಕ್ ಅಕ್ಕಪಕ್ಕ ನೀವು ಈ ಥರದ ಕಲ್ಲುಗಳನ್ನು ಕಾಣ್ಬೋದು. ಕಲ್ಲುಗಳು ಹಾಕಿದರೆ ಅದರ ಕೆಳಗಡೆ ಇರುವಂತಹ ಮಣ್ಣು ಹೋಗೋದಿಲ್ಲ, ಕುಸಿಯೋದಿಲ್ಲ, ರೈಲ್ವೆ ಟ್ರ್ಯಾಕು ಸಹಿತ ಕುಸಿಯೋದು ಕಡಿಮೆ. ಇದೇ ಕಾರಣ ಪದೇ ಪದೇ ಕಲ್ಲುಗಳು ಕಡಿಮೆ ಆದಾಗ ಈ ಥರ ಕಲ್ಲುಗಳನ್ನು ಹಾಕಿ ರೈಲ್ವೆ ಟ್ರ್ಯಾಕ್ಗಳನ್ನು ಗಟ್ಟಿಮುಟ್ಟಿಯಾಗಿ ಮಾಡ್ತಾರೆ. ಈಗ ನಿಮಗೆ ಅರ್ಥ ಆಗಿರಬೇಕು ಯಾಕೆ ಕಲ್ಲುಗಳು ನಿಮಗೆ ಕಾಣ್ತವೆ ರೈಲ್ವೆ ಟ್ರ್ಯಾಕ್ ಅಕ್ಕಪಕ್ಕ ಅಂತ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇದೇ ಥರ ಹೊಸ ಹೊಸ ಮಾಹಿತಿಗಳು ಬೇಕಂದಾಗ ನೀವು ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೆ ಟೇಕ್ ಕೇರ್, ಗುಡ್ ಬಾಯ್.